ಸ್ನೇಹಿತರೆ, ನಾವು ಈ ಲೋಕಕ್ಕೆ ಬಂದಿರುವ ಕಾರಣವೇ ಸತ್ಯಾನುಭವಕ್ಕೋಸ್ಕರ. ಅಸ್ತಿತ್ವ ಇರುವ ಪದಾರ್ಥಕ್ಕೆ ಸತ್ಯ ಅಂತ ಹೆಸರಿದೆ. ಮತ್ತು ಈ ಸತ್ಯಾನುಭವ ಹೆಂಗಿರ್ಬೇಕಯ್ಯ ಅಂದರೆ, ಭಯ ಬಾಧ ಆವೇಶ ಅನುಮಾನ ದಾಟಿ ಜಾಗ್ರತ ಕೂಡಿರಬೇಕು. ಜಾಗ್ರತ ದಾಟಿ ನಿಶ್ಚಿಂತವಾಗಿರಬೇಕು. ಆ ನಿಶ್ಚಿಂತ ಕೂಡ ಸೃಜನಾತ್ಮಕವಾಗಿರಬೇಕು. ಆ ಸೃಜನಾತ್ಮಕತ ಕೂಡಿರುವ ನಿಶ್ಚಿಂತ ಕೂಡಿರುವ ಸತ್ಯಾನುಭವ ಇರುವಾಗ ನಾವು 100 ವರ್ಷ ಬದುಕಕ್ಕೆ ಇಷ್ಟಪಡ್ತೀವಿ. ಮತ್ತು ಭಗವಂತ ನಮಗೆ ಕೊಟ್ಟಿದ ಪರಿಪೂರ್ಣವಾದ ವರ ಏನೆಂದರೆ, ಭಗವಂತನಿಗೂ ಸಮಾನವಾದ ಆಲೋಚನಾ ಸ್ವತಂತ್ರ. ಭಗವಂತ ಈ ಆಲೋಚನಾ ಸ್ವಾತಂತ್ರ್ಯ ಕೊಟ್ಟಿರುವ ಕಾರಣಕ್ಕೆ ನಾವು ರೋಬೋಟ್ ಥರ ಯಂತ್ರ ಥರ ಆಗಿಲ್ಲ. ನಾವು ಭಗವಂತನಿಗೆ ಸಮಾನವಾಗಿ ಆಲೋಚನಾ ಸ್ವಾತಂತ್ರ್ಯ ಬೆಳೆಸ್ಕೊಂಡಿದ್ದೀವಿ. ಈ ಕಾರಣಕ್ಕೆ ಮನುಷ್ಯ ಫೋನು ಚಕ್ರ ಕಂಡುಹಿಡಿದಿದ್ದಾರೆ. ಫೋನು ಇಂದ ನಮಗೂ 50% ಕೆಲಸ ಆಗತ್ತೆ. ಚಕ್ರದಿಂದ ಅಂದರೆ ಆಟೋ, ಕಾರು, ಬಸ್ಸು, ರೈಲು ವಗೈರೆ ಮುಖಾಂತರ ಇನ್ನೊಂದು 40% ಕೆಲಸ ಆಗತ್ತೆ. ಮಿಕ್ಕಿದ 10% ಕೆಲಸ ಮಾತ್ರ ನಾವು ಕೈಯಿಂದ, ಕಾಲಿಂದ, ಬಾಯಿಯಿಂದ, ಬುದ್ಧಿದಿಂದ ಮಾಡ್ತೀವಿ. ಆದರೆ ಸ್ವಲ್ಪ ಜನ ಈ ಆಲೋಚನಾ ಸ್ವಾತಂತ್ರ್ಯ ದುರುಪಯೋಗ ಮಾಡಿಸ್ಕೊಂಡು ಎಷ್ಟೋ ಜನಕ್ಕೆ ತೊಂದರೆ ಕೊಡ್ತಾರೆ. ಅವರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾ ಇರ್ತಾರೆ. ಅದಕ್ಕೋಸ್ಕರ ಭಗವಂತ ಕೊಟ್ಟಿರುವ ಆಲೋಚನಾ ಸ್ವಾತಂತ್ರ್ಯ ಉಪಯೋಗಿಸ್ಕೊಂಡು ಮಾನವ ಜಾತಿ ಉದ್ಧಾರ ಮಾಡುವ ರೀತಿಯಲ್ಲಿ ಲೋಕೋಪಕಾರಿಯಾಗಿ ಇರುವುದು ಶ್ರೇಯಸ್ಕರ. ನೀತಿಶಾಸ್ತ್ರದಲ್ಲಿ ಒಂದು ಶ್ಲೋಕ ಹೇಳಿದ್ದಾರೆ ಬ್ರಹ್ಮಜ್ಞಾನ ಬಗ್ಗೆ. ಮಾತೃವತ್ ಪರದಾರಾಂಶ್ಚ ಪರದ್ರವ್ಯಾಣಿ ಲೋಷ್ಟವತ್ ಆತ್ಮವತ್ ಸರ್ವಭೂತಾನಿ ಅಪಶ್ಯತಿ ನ ಪಶ್ಯತಿ. ಅಂದರೆ ಮಾತೃವತ್ ಪರದಾರಾಂಶ್ಚ, ಇನ್ನೊಬ್ಬರು ಹೆಂಡ್ತೀನಿ ನೀವು ತಾಯಿ ಥರ ನೋಡಿ. ಪರದ್ರವ್ಯಾಣಿ ಲೋಷ್ಟವತ್, ಇನ್ನೊಬ್ಬರು ದುಡ್ಡು ನೀವು ಮಣ್ಣು ಥರ ನೋಡಿ. ಆತ್ಮವತ್ ಸರ್ವಭೂತಾನಿ, ಇನ್ನೊಬ್ಬರನ್ನೇ ನಿಮ್ಮ ಆತ್ಮ ಸಮಾನವಾಗಿ ನೋಡ್ಕೊಳ್ಳಿ. ಇದು ಮಾಡುವುದೇ ಬ್ರಹ್ಮಜ್ಞಾನ. ಅಂದರೆ ಸೃಷ್ಟಿ ಮಾಡಿದ ಬ್ರಹ್ಮ ಮಾನವ ಜಾತಿ ಬಗ್ಗೆ ಹೇಳಿದ್ದು ವಿಷಯ ಇದು. ಇದು ನೀತಿಶಾಸ್ತ್ರದಲ್ಲಿ ಬರೆದಿಟ್ಟಿದ್ದಾರೆ. ಅದಕ್ಕೋಸ್ಕರ ಇದು ಯಾರು ಪಾಲಿಸ್ತಾರೋ ಅವರು ಇನ್ನೊಬ್ಬರ ಮನೆ ಹಾಳು ಮಾಡಲ್ಲ, ಇನ್ನೊಬ್ಬರ ದುಡ್ಡು ಹಾಳು ಮಾಡಲ್ಲ, ಇನ್ನೊಬ್ಬರನ್ನ ಅವ್ರು ಸಮಾನವಾಗಿ ನೋಡ್ಕೊಳ್ತಾರೆ. ಆವಾಗ ಭಯ ಬಾಧ ಆವೇಶ ಅನುಮಾನ ದಾಟಿ ನಾವು ಜಾಗ್ರತ ನಿಶ್ಚಿಂತ ಕಲಿತೀವಿ, ಸೃಜನಾತ್ಮಕತೆ ಕಲಿತೀವಿ, ನಿಜವಾದ ಜೀವನದ ಉದ್ದೇಶ, ಜೀವನದ ಸಾರಾಂಶ ಕಲಿತೀವಿ, 100 ವರ್ಷ ಬದುಕಕ್ಕೆ ಇಷ್ಟಪಡ್ತೀವಿ. ದಯವಿಟ್ಟು ಇದು ಅರ್ಧ ಮಾಡ್ಕೊಳ್ಳಿ. ಇದು ತಪ್ಪ ಒಪ್ಪ ನೀವು ಯೋಚಿಸಿ ನಿಮ್ಮ ಜೀವನದಲ್ಲಿ ಪಾಲಿಸಿ. ಮಾನವ ಜೀವನದ ಬಗ್ಗೆ ಯೋಗ ವಾಸಿಷ್ಠದಿಂದ ಒಂದು ಮುಖ್ಯವಾದ ಶ್ಲೋಕ. ಯಥಾ ಸಂಯತತೇನ ತಥಾ ತೇನಾನುಭೂಯತೆ ಸ್ವಕರ್ಮೈ ವೇತಿ ಚಾಸ್ತೇನ್ಯಾ ವ್ಯತಿರಿಕ್ತ ನ ದೈವದೃಕ್. ತಾತ್ಪರ್ಯ, ಯಾರು ಹೆಂಗೆ ಪ್ರಯತ್ನಿಸುತ್ತಾರೋ ಅದರ ಫಲವನ್ನು ಹಾಗೆ ಅನುಭವಿಸುತ್ತಾರೆ. ಪೂರ್ವಜನ್ಮಕೃತ ಸ್ವಕರ್ಮೆ ದೇವರು ಮತ್ತು ಪ್ರಾರಬ್ಧ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಕರ್ಮಕ್ಕಿಂತ ಪ್ರತ್ಯೇಕವಾದ ದೇವರು ಅಥವಾ ಪ್ರಾರಬ್ಧ ಅನ್ನುವುದು ಏನೂ ಇಲ್ಲ. ಅಂದರೆ ನಾವು ಮಾತಾಡುವಾಗ, ಕೆಲಸ ಮಾಡುವಾಗ ಯಾವ ಭಾವದಿಂದ, ಯಾವ ಉದ್ದೇಶದಿಂದ ಮಾಡ್ತೀವೋ ಅದೇ ಉದ್ದೇಶದಿಂದ ನಮ್ಮ ಜೀವನವನ್ನು ಅನುಭವಿಸಬೇಕಾಗತ್ತೆ. ಆ ಕಾರಣಕ್ಕೆ ನಮ್ಮ ಸಂಕಲ್ಪ, ಭಾವ, ಉದ್ದೇಶ ಒಳ್ಳೆದಿದ್ದರೆ ನಮ್ಮ ಜೀವನಕ್ಕೆ ಒಳ್ಳೆದಿ. ಜೀವನದಲ್ಲಿ ಬೇಕಾದ 3 ಮುಖ್ಯವಾದ ವಿಷಯಗಳು: ನಿಯತ್ತು, ನೈಪುಣ್ಯ, ತಾಳ್ಮೆ. ನಾವು ನಿಯತ್ತಾಗಿದ್ದಾಗ ಒಬ್ಬರ ಮೇಲೆ ಒಬ್ಬರಿಗೆ ಭಯ ಇರಲ್ಲ. ನೈಪುಣ್ಯವಾಗಿದ್ದಾಗ, ಅಂದರೆ ನೈಪುಣ್ಯ ಬೆಳೆಸ್ಕೊಂಡಿದ್ರೆ ಯಾವುದೋ ಒಂದು ವಿಷಯದಲ್ಲಿ ಒಬ್ಬರಿಂದ ಒಬ್ಬರು ಕಿತ್ಕೋಬೇಕಾದ ಅವಶ್ಯಕತೆ ಇಲ್ಲ. ತಾಳ್ಮೆ ಇದ್ದಾಗ ಕೆಲಸ ಮುಗಿಯುವ ತನಕ, ನಮಗೆ ಬೇಕಾದ ವಿಷಯ ಪಡ್ಕೊಳ್ಳೋ ತನಕ ತಾಳ್ಮೆ ಇದ್ದರೆ ಖಂಡಿತವಾಗಿ ನಾವು ಜೀವನದಲ್ಲಿ ಸುಖ, ಶಾಂತಿ, ಆನಂದ ಪಡ್ಕೊಳ್ಳೋಕ್ಕೆ ಸಾಧ್ಯ. ಧನ್ಯವಾದ.